ಈ ವಿಡಿಯೋನ ಪ್ರೈವೇಟ್ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೇನೆ. ಮೊದಲು ಪ್ರೈವೇಟ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡೋದಕ್ಕೆ CRPCR ಸೆಕ್ಷನ್ 200 ಬಳಸಲಾಗ್ತಾ ಇತ್ತು ಅರ್ಜಿಯಲ್ಲಿ. ಸೊ ಈಗ CRPCR ರಿಪ್ಲೇಸ್ಮೆಂಟ್ BNSS ಆ್ಯಕ್ಟ್ ಬಂದಿರೋದ್ರಿಂದ ಇದರಲ್ಲಿ ಯಾವ ಸೆಕ್ಷನ್ಗಳನ್ನು ಬಳಸಬೇಕಾಗತ್ತೆ, ಇದರಲ್ಲಿ ಹೊಸದಾಗಿ ಸೇರಿಸಿರುವಂಥದ್ದು ಏನು, ಇದರಿಂದ ಎಫೆಕ್ಟ್ ಏನು, ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಕೇಸನ್ನು ಫೈಲ್ ಮಾಡಬೇಕಾದ್ರೆ ಏನು ಮಾಡಬೇಕು. ಸೊ ಹಾಗೇ ಪ್ರೈವೇಟ್ ಕಂಪ್ಲೇಂಟ್ ಅಂದರೆ ಇದರಲ್ಲಿ ಇನ್ಕ್ಲೂಡಿಂಗ್ ಚೆಕ್ ಬೌನ್ಸ್ ಕೇಸು ಕೂಡ ಇದರಲ್ಲೇ ಬರುತ್ತೆ. ಸೊ ಹಾಗಾಗಿ ಈ ಕೇಸ್ಗಳನ್ನು ಯಾವ ರೀತಿಯಲ್ಲಿ ಇದರಲ್ಲಿ ನಮೂದು ಮಾಡೋಕ್ಕಾಗತ್ತೆ, ಮಾಡಬೇಕಾಗತ್ತೆ ಅನ್ನೋದನ್ನು ನೋಡೋಣ. ಇದನ್ನು ನೋಡೋಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ಕೊನೆಯವರೆಗೂ ನೋಡಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಯಾವುದೇ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಹಾಕೋದಕ್ಕೆ ಮೊದಲು CRPCR ಸೆಕ್ಷನ್ 200 ಬಳಸ್ತಾ ಇದ್ವಿ. ಆದರೆ ಈಗ ರಿಪ್ಲೇಸ್ಮೆಂಟ್ ಆಗಿರುವಂಥ BNSS ಆ್ಯಕ್ಟ್ನ ಪ್ರಕಾರ ಸೆಕ್ಷನ್ 223 ಬಳಸಬೇಕಾಗತ್ತೆ. ಸೊ ಇದನ್ನು ಬಳಸಿ ಅಂದರೆ ನಾವು ಯಾವುದೋ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಹಾಕೋದಕ್ಕೆ ಅದೊಂದು ಪ್ರಾವಿಷನ್ ಆಗಿದೆ. ಸೊ ಹಾಗಾಗಿ ಅನಂತರದಲ್ಲಿ ಯಾವೊಂದೊಂದು ಅಫೆನ್ಸ್ಗಳಿದೆ ಆ ಅಫೆನ್ಸ್ಗಳ ಸೆಕ್ಷನ್ಗಳನ್ನು ಸೇರಿಸಿ ಇದರಲ್ಲಿ ಆ ಕೇಸನ್ನು ಫೈಲ್ ಮಾಡಬೇಕಾಗತ್ತೆ. ಸೊ ಈ ಕೇಸನ್ನು ಫೈಲ್ ಮಾಡಿದ್ರೆ ಇದಕ್ಕೆ ಒಂದು ಸಬ್ ಕ್ಲಾಸ್ 1 ಎಷ್ಟು ಸೇರಿಸಲಾಗಿದೆ. ಈ ಒಂದು ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ, ಅಕ್ಯೂಸ್ಡ್ಗೆ ಒಂದು ಆಪರ್ಚುನಿಟಿಯನ್ನು ಕೊಡಬೇಕು, ಅವನಿಗೆ ಆಪರ್ಚುನಿಟಿಯನ್ನು ಕೊಡದೆ ಮ್ಯಾಜಿಸ್ಟ್ರೇಟ್ ಕಾಗ್ನಿಜೆನ್ಸ್ ಅಫೆನ್ಸನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ಹೇಳುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿದ್ರೆ ಆವಾಗ ಅಕ್ಯೂಸ್ಡ್ಗೆ ಒಂದು ಆಪರ್ಚುನಿಟಿ, ಆರೋಪಿಗೆ ಆಪರ್ಚುನಿಟಿ ಅಂದರೆ ಅವರಿಗೆ ಸಮನ್ಸನ್ನು ಅಥವಾ ನೋಟಿಸನ್ನು ಕೊಟ್ಟು ಅವರು ಆಪರ್ಚುನಿಟಿಯನ್ನು ತಗೊಂಡು ಅನಂತರದಲ್ಲಿ ಆ ಕೇಸನ್ನು ರಿಜಿಸ್ಟರ್ನ ಮಾಡ್ಕೋಬೇಕಾಗತ್ತೆ, ಕಾಗ್ನಿಜೆನ್ಸನ್ನು ತಗೋಬೇಕಾಗತ್ತೆ. ಅದಕ್ಕಿಂತ ಮೊದಲು ತಗೊಳ್ಳೋದು ಬೇಡ, ತಗೊಳ್ಳೋದಕ್ಕೆ ಬರೋದಿಲ್ಲ ಮ್ಯಾಜಿಸ್ಟ್ರೇಟ್ ಅಂತೇಳಿ 223 ಸಬ್ ಕ್ಲಾಸ್ 1 ಇದನ್ನು ಹೇಳುತ್ತೆ. ಹಾಗೆ ಇನ್ನೊಂದು ಸಬ್ ಕ್ಲಾಸ್ 2 ಕೂಡ ಇದರಲ್ಲಿ ಸೇರಿಸಲಾಗುತ್ತೆ. ಇದು ಗೌರ್ಮೆಂಟ್ ಅಫೀಸಿಯಲ್ಗೆ ಸಂಬಂಧಪಟ್ಟಂಥ ಒಂದು ಸೆಕ್ಷನ್ ಆಗಿದೆ. ಸೊ 223 ಸಬ್ ಕ್ಲಾಸ್ 2 ಏನಿದೆ, ಇದರಲ್ಲಿ ಯಾವುದೇ ಒಬ್ಬ ಎಂಪ್ಲಾಯ್ ಏನಿದ್ದಾನೆ, ಅವನ ಒಂದು ಕೆಲಸವನ್ನು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅವನು ಅತಾಚಾರ್ಯವನ್ನು ಮಾಡಿದರೆ ಆಗ ಬರುತ್ತೆ. ಸೊ ಅದು ಮಾಡಿದನ ಇಲ್ವ, ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಅವನಿಗೂ ಒಂದು ಆಪರ್ಚುನಿಟಿಯನ್ನು ಕೊಡಬೇಕಾಗಿರುತ್ತೆ. ಕೊಡದೇನೆ ಏಕಾಏಕಿ ಮ್ಯಾಜಿಸ್ಟ್ರೇಟ್ ಕಾಗ್ನಿಜೆನ್ಸನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ. ಹಾಗೆಯೇ ಅದರಲ್ಲೇ ಒಂದು ವೇಳೆ ಏನಾದರೂ ಆತ ಕೆಲಸ ಮಾಡಿರುವಂಥದ್ದು ಅವನ ಮೇಲಧಿಕಾರಿ ನೀಡಿದಂಥ ಕೆಲಸವನ್ನು ಮಾಡಿದರೆ ಆಗ ಆತ ಬರೋದಿಲ್ಲ, ಅಥವಾ ಮೇಲಧಿಕಾರಿ ನೀಡಿದ್ದಾನ ಇಲ್ವಾ, ಇವನೇ ಸ್ವಇಚ್ಛೆಯಿಂದ ಮಾಡಿದ್ದಾನ ಅನ್ನೋದನ್ನು ತಿಳಿಪಡಿಸೋದಕ್ಕೆ, ಆ ಒಂದು ಅಬ್ಜೆಕ್ಷನನ್ನು ಅವನು ಹಾಕೋದಕ್ಕೆ ಸರ್ಕಾರಿ ಅಧಿಕಾರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದು ಸಬ್ ಕ್ಲಾಸ್ 2 ಕೂಡ ಇದರಲ್ಲಿ, ಅಂದರೆ ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ 2 ಇವೆರಡನ್ನು ಕೂಡ ಅಡಿಷನಲ್ ಆಗಿ ಇಲ್ಲಿ ಸೇರಿಸಲಾಗಿದೆ. ಸೊ ಒಂದು ಯಾವುದೋ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ನಾವು ಈ ಮೊದಲು ಏನು ಮಾಡ್ತಾ ಇದ್ವಿ, CRPCR ಸೆಕ್ಷನ್ 200 ಬಳಸಿ ಅನಂತರದಲ್ಲಿ ಅಫೆನ್ಸ್ಗಳು ಏನಿದೆ ಆ ಸೆಕ್ಷನ್ಗಳನ್ನು ಬಳಸಿ, IPCA ಸೆಕ್ಷನ್ಗಳು ಏನಿತ್ತು ಅದನ್ನು ಬಳಸಿ ನಾವು ಕಂಪ್ಲೇಂಟನ್ನು ಫೈಲ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿಯಲ್ಲಿ ಈಗ CRPCR ಬದಲು 223 ಸೆಕ್ಷನನ್ನು ಬಳಸಬೇಕಾಗತ್ತೆ. ಸೊ ಅಫೆನ್ಸ್ ಏನಿದೆ ಅದು BNSS ಆ್ಯಕ್ಟ್ನ ಅಡಿಯಲ್ಲಿ ಏನು ಸೆಕ್ಷನ್ಗಳು ಬರುತ್ತೆ ಅದನ್ನು ನಮೂದು ಮಾಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೊ ಆ ಮಾಡಿರುವಂಥ ಕಂಪ್ಲೇಂಟ್ ಪ್ರೈವೇಟ್ ಪರ್ಸನ್ ಮೇಲಾದರೆ ಆತನಿಗೆ ಸಮನ್ಸ್ ಅಥವಾ ನೋಟಿಸನ್ನು ಕೊಡಬೇಕಾಗತ್ತೆ, ಅಥವಾ ಗೌರ್ಮೆಂಟ್ ಆಫೀಸಿಯಲ್ ಮೇಲೆ ಕಂಪ್ಲೇಂಟನ್ನು ಮಾಡಿದರೂ ಕೂಡ ಆತನಿಗೂ ಸಮನ್ಸನ್ನು ಕೊಡಬೇಕಾಗತ್ತೆ. ಯಾವುದೇ ಸಮನ್ಸನ್ನು ಕೊಡದೆ ಅವರಿಂದ ಅಬ್ಜೆಕ್ಷನನ್ನು ಎಕ್ಸ್ಪೆಕ್ಟ್ ಮಾಡದೆ ಈಗ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸದೆ ಕಾಗ್ನಿಜೆನ್ಸನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಈ ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ 2 ಇವೆರಡೂ ಹೇಳುತ್ತೆ. ಸೊ ಹಾಗಾದರೆ ಎನ್ಎ ಆ್ಯಕ್ಟ್ನ ಈ ಸ್ಥಿತಿ ಏನು, ಎನ್ಎ ಆ್ಯಕ್ಟ್ನ ನಾವು ಫೈಲ್ ಮಾಡಬೇಕಾದ್ರೂ ಕೂಡ CRPCR ಸೆಕ್ಷನ್ 200 ಹಾಗೆಯೇ ಎನ್ಎ ಆ್ಯಕ್ಟ್ನ ಸೆಕ್ಷನ್ 138 141 ಇವುಗಳನ್ನು ಹಾಕಿ ಕೇಸನ್ನು ಫೈಲ್ ಮಾಡ್ತಾ ಇದ್ವಿ. ಸೊ ಆದರೆ ಈಗ BNSS ಆ್ಯಕ್ಟ್ ಬಂದಿರೋದ್ರಿಂದ ಇದರ ಅಡಿಯಲ್ಲಿ ಈಗ ಯಾವ ಥರದಲ್ಲಿ ಕಾಗ್ನಿಜೆನ್ಸನ್ನು ತಗೊಳ್ಳದೆ ಅನ್ನೋದನ್ನು ಇದು ಇದರಲ್ಲೂ ಸಹ ಹಾಗೇ ಆಗುತ್ತೆ. ಯಾವುದೇ ಒಂದು ಚೆಕ್ ಬೌನ್ಸ್ ಪ್ರಕರಣವನ್ನು ನಮೂದು ಮಾಡಿದರೆ ಆಗ ಆತ ಅಪರಾಧವನ್ನು ಮಾಡಿದ್ದಾನ ಇಲ್ವ ಅನ್ನೋದು, ಆರೋಪಿಯು ಮಾಡಿದ್ದಾನ ಇಲ್ವ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆತನಿಗೆ ಒಂದು ಅವಕಾಶವನ್ನು ಕೊಟ್ಟು ಅನಂತರದಲ್ಲೇ ಕಾಗ್ನಿಜೆನ್ಸನ್ನು ತಗೋಬೇಕಾಗತ್ತೆ ಮ್ಯಾಜಿಸ್ಟ್ರೇಟು. ನೇರವಾಗಿ CCಯನ್ನು ಮಾಡಿ ಫಸ್ಟು ಫೈಲ್ ಮಾಡಿದಾಗ PCRನ್ನು ಫೈಲ್ ಮಾಡಿ ಸ್ಟೇಟ್ಮೆಂಟನ್ನು ತಗೊಂಡು CCಯನ್ನು ಮಾಡಿ ಅನಂತರದಲ್ಲಿ ನೋಟಿಸನ್ನು ನೀಡಲಾಗ್ತಾ ಇತ್ತು. ಆದರೆ ಈಗ ಅದನ್ನು ಮಾಡೋದಕ್ಕಿಂತ ಮೊದಲು PCR ಸ್ಟೇಜಲ್ಲೇ ಆತನಿಗೆ ಅಕ್ಯೂಸ್ಡ್ಗೆ ಸಮನ್ಸನ್ನು ಕೊಡಬೇಕಾಗಿ ಬರುತ್ತೆ. ಸೊ ಆ್ಯಸ್ ಪರ್ ದಿ
BNSS ಆ್ಯಕ್ಟ್ನ ಪ್ರಕಾರ. ಸೊ ಹಾಗಾಗಿ ನಾವು ಚೆಕ್ ಬೌನ್ಸ್ ಕೇಸನ್ನೇ ಹಾಕಲಿ ಅಥವಾ ಪ್ರೈವೇಟ್ ಕೇಸನ್ನೇ ಹಾಕಲಿ, ಸೊ ನ್ಯಾಯಾಲಯ ನೇರವಾಗಿ ಕಾಗ್ನಿಜೆನ್ಸನ್ನು ಇಲ್ಲಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅವರಿಗೆ ನೋಟಿಸನ್ನು, ನ್ಯಾಯಾಲಯ ನೋಟಿಸನ್ನು ಕೊಟ್ಟು ಅವರಿಗೆ ಅಬ್ಜೆಕ್ಷನನ್ನು ಹಾಕೋದಕ್ಕೆ ಒಂದು ಅಪರ್ಚುನಿಟಿಯನ್ನು ಕೊಟ್ಟು ಆನಂತರದಲ್ಲಿ ಕಾಗ್ನಿಜೆನ್ಸ್ ತಗೋಬೋದು, ಇದರಲ್ಲಿ ಅಪರಾಧವನ್ನು ಎಸಗಿದ್ದಾರೆ ಅಂತ ಕಂಡು ಬಂದರೆ ಆನಂತರದಲ್ಲಿ ಮಾತ್ರ ಇದ್ದ ಕಾಗ್ನಿಜೆನ್ಸನ್ನು ತಗೊಳ್ಳೋದಕ್ಕೆ ಬರುತ್ತೆ. ಸೊ ಹಾಗಾಗಿ ಅದನ್ನು ಅಪರ್ಚುನಿಟಿಯನ್ನು ಕೊಡ್ದೇ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು BNSS 223 ಹೊಸದಾಗಿ ಸೇರಿಸಿರುವಂಥ ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ 2 ವಿವರವಾಗಿ ಹೇಳುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೊಸೀಜರಲ್ಲಿ ಈ ಹಿಂದೆ ಏನು ನಾವು ಫಾಲೋ ಮಾಡ್ಕೊ ಬರ್ತಾ ಇದ್ವಿ, ಪ್ರೈವೇಟ್ ಕಂಪ್ಲೇಂಟನ್ನು ಫೈಲ್ ಮಾಡಿದಾಗ ಫಸ್ಟ್ PCR ಆಗ್ತಾಯಿತ್ತು, ಆಮೇಲೆ ಕೋರ್ಟ್ ಸ್ಟೇಟ್ಮೆಂಟ್ ಮಾಡಿದ ನಂತರ CC ಆಗ್ತಾಯಿತ್ತು. ಈಗ ಆ ಪ್ರೊಸೀಜರಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಬದಲಾವಣೆಗಳನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಸೀಜರ್ಗೆ ಕೇಸ್ಗಳಿಗೆ ಪ್ರೊಸೀಜರನ್ನು ಮಾಡಬೇಕಾಗಿ ಬರುತ್ತೆ.